Hi friends, welcome back to my channel. ಚಿಕ್ಕ ಮಕ್ಕಳಲ್ಲಿ ಪದೇ ಪದೇ ಶೀತ ಕೆಮ್ಮು ಆಗೋದು ಸಾಮಾನ್ಯ. ಈ ಚಿಕ್ಕ ಪುಟ್ಟ ಕಾಯಿಲೆಗೆಲ್ಲ ಡಾಕ್ಟರ್ ಹತ್ತಿರ ಹೋಗೋ ಬದಲು ಮನೆಯಲ್ಲಿ ಹೇಗೆ ಮದ್ದನ್ನು ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಬನ್ನಿ ಈಗ ಈ ಮನೆ ಮದ್ದನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಗಂಧ ತೆಗೆಯುವಂಥ ಕಲ್ಲನ್ನು ತೆಗೆದುಕೊಂಡಿದ್ದೇನೆ. ಈಗ ಒಂದೇ ಒಂದು ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಎರಡೇ ಎರಡು ಹನಿ ಬಿಸಿ ನೀರನ್ನು ಹಾಕಿ ಈಗ ಕಾಳು ಮೆಣಸನ್ನು ಚೆನ್ನಾಗಿ ತೆಗೆದುಕೊಳ್ಬೇಕಾಗುತ್ತೆ. ನಾನು ಈ ಕಲ್ಲನ್ನು ಕೂಡ ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ಚಿಕ್ಕ ಮಕ್ಕಳಿಗೆ ಹಾಕೋದ್ರಿಂದ ಇನ್ಫೆಕ್ಷನ್ ಆಗ್ಬೋದು. ಹಾಗಾಗಿ ಕಾಳು ಮೆಣಸು ಎಲ್ಲರ ಅಡುಗೆ ಮನೆಗಳಲ್ಲಿ ಇದ್ದೇ ಇರುತ್ತೆ. ಕಾಳು ಮೆಣಸು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೆ ಇದು ದೇಹಕ್ಕೆ ತಂಪು ಕೊಡುತ್ತೆ. ನಾನು ಕೂಡ ನನ್ನ ಮಗನಿಗೆ ಈ ಮನೆ ಮದ್ದನ್ನೇ ಹಾಕ್ತೀನಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಕಾಳು ಮೆಣಸನ್ನು ಚೆನ್ನಾಗಿ ತೇಯ್ದು ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಹಿಪ್ಪಲಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಸಂಸ್ಕೃತದಲ್ಲಿ ಪಿಪ್ಪಲಿ ಅಂತ ಕರೀತಾರೆ. ಇದು ಗ್ರಂಥಿಕೆ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತೆ. ಹಿಪ್ಪಲಿ ಅಂತ ಕೇಳಿದರೆ ಇದನ್ನು ಕೊಡ್ತಾರೆ. ಕಾಳು ಮೆಣಸಿನ ಜೊತೆ ಇದನ್ನು ಕೂಡ ಈಗ ಸ್ವಲ್ಪ ತೇಯ್ತಾ ಇದ್ದೀನಿ. ಈ ಹಿಪ್ಪಲಿ ಶೀತ ಕೆಮ್ಮು ಹಾಗೆಯೇ ಹೊಟ್ಟೆಯಲ್ಲಿರುವ ಒಳ ಜ್ವರಕ್ಕೆ ಕೂಡ ತುಂಬ ಒಳ್ಳೆಯದು. ಈ ಹಿಪ್ಪಲಿ ಮಕ್ಕಳಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೆ ಮಕ್ಕಳಲ್ಲಿ ಹಸಿವು ಕೂಡ ಹೆಚ್ಚಾಗುತ್ತೆ. ನಾವು ಚಿಕ್ಕ ಪುಟ್ಟ ಕಾಯಿಲೆಗಳಿಗೆಲ್ಲ ಡಾಕ್ಟರ್ ಹತ್ತಿರ ಹೋಗೋ ಬದಲು ಈ ರೀತಿ ಮನೆಯಲ್ಲಿಯೇ ಈ ಮನೆ ಮದ್ದನ್ನು ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಇದನ್ನು ನೀವು ಯಾವುದೇ ಭಯವಿಲ್ಲದೆ ಹಾಕ್ಬೋದು. ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ತೇಯ್ತಾ ಇದ್ದೀನಿ. ಈಗ ತೇಯ್ದು ಆಗಿದೆ. ಇದನ್ನು ಈಗ ಒಂದು ಸ್ಪೂನ್ಗೆ ಹಾಕ್ತಾ ಇದ್ದೀನಿ. ಈ ಮನೆ ಮದ್ದನ್ನು 6 ತಿಂಗಳಿನ ಒಳಗಿನ ಮಕ್ಕಳಿಗೆ ಕೊಡೋದು ಬೇಡ ಅನಿಸುತ್ತೆ. 6 ತಿಂಗಳಿನ ಮೇಲಿನ ಮಕ್ಕಳಾದರೆ ಇದನ್ನು ಯಾವುದೇ ಭಯವಿಲ್ಲದೆ ಕೊಡ್ಬೋದು. ನೆಕ್ಸ್ಟ್ ನಾನಿದ್ದಕ್ಕೆ ಒಂದು 1/4 ಟೀಸ್ಪೂನ್ ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ. ಈ ಜೇನುತುಪ್ಪವನ್ನು ಮಕ್ಕಳಿಗೆ ಹಾಕೋದ್ರಿಂದ ಪ್ಯೂರ್ ಆಗಿರೋದನ್ನು ನೋಡಿ ತಗೊಳ್ಳಿ. ಈ ಮೂರನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೇನುತುಪ್ಪ ಒಳಗಿರುವ ಕಫವನ್ನು ಹೊರಹಾಕಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಶೀತ ಕೆಮ್ಮು ಕಫ ಬಡ ಜ್ವರ ಯಾವುದೇ ಇದ್ದರೂ ಕೂಡ ಈ ಮನೆ ಔಷಧಿಯಿಂದ ಕಡಿಮೆಯಾಗುತ್ತೆ. ಈ ಮನೆ ಮದ್ದನ್ನು ಮಕ್ಕಳು ಹಾಗೆ ದೊಡ್ಡವರು ಕೂಡ ತಗೊಳ್ಬೋದು. ಈಗ ಈ ಮನೆ ಮದ್ದು ರೆಡಿಯಾಗಿದೆ. ಇದನ್ನು ದೊಡ್ಡವರು ಬೇಕಾದರೆ 1 ಸ್ಪೂನ್ ಕೂಡ ತಗೊಳ್ಬೋದು. ಇದನ್ನು ಚಿಕ್ಕ ಮಕ್ಕಳಾದರೆ ಏಜ್ ವೈಸ್ ಕೊಡೋದು ಒಳ್ಳೆಯದು. 6 ತಿಂಗಳಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಸ್ವಲ್ಪವೇ ಸ್ವಲ್ಪ ನೆಕ್ಕಿಸಿದರೆ ಸಾಕಾಗುತ್ತೆ. ಹಾಗೆ 4ರಿಂದ 5 ವರ್ಷದ ಮಕ್ಕಳಾದರೆ 1/4 ಟೀಸ್ಪೂನ್ ಅಥವಾ 1/4 ಟೀಸ್ಪೂನ್ ಕೊಟ್ಟರೆ ಸಾಕಾಗುತ್ತೆ. ಕಾಳು ಮೆಣಸು ಹಾಗೆ ಹಿಪ್ಪಲಿ ಎರಡೂ ಕೂಡ ಸ್ವಲ್ಪ ಖಾರ ಇರುತ್ತೆ. ಇದನ್ನು ಜೇನುತುಪ್ಪದೊಂದಿಗೆ ತಿನ್ನೋದ್ರಿಂದ ಖಾರ ಅಷ್ಟು ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಶೀತ ಕೆಮ್ಮು ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗಲೇ ಇದನ್ನು 2ರಿಂದ 3 ದಿನ ಹಾಕಿ ನೋಡಿ. ಇದನ್ನು ಹಾಕಿ ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ ಅಂದರೆ ಮಾತ್ರ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.